ನಮಸ್ಕಾರ, ನಾನು ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ. ನಾನು ರಾಜ್ಯ ರೈತ ಸಂಘದ ಸಂಚಾಲಕ ಇದ್ದೀನಿ. ಇವತ್ತು ಶಿವಮೊಗ್ಗದಲ್ಲಿ ಏನು ಒಂದು ಬಸವಯ್ಯಪ್ಪನವರ ನೇತೃತ್ವದಲ್ಲಿ ಒಂದು ಸಭೆ ನಡೆದು ಅದನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ. ಅದು ನಾವ್ಯಾರೂ ಆತಂಕ ಪಡೋಂಥದ್ದಿಲ್ಲ. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಯಾರೂ ವಜಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಜಾ ಮಾಡಿಲ್ಲ. ಬಸವರಾಜಪ್ಪನವರು ಆಯ್ಕೆ ಆಗಿರೋದು ಸಾಮೂಹಿಕ ನಾಯಕತ್ವದಲ್ಲಿ, ಅಂದರೆ ಚುನ್ನಪ್ಪ ಪೂಜಾರ್, ಸಿದ್ದೂರಪ್ಪ, ಕೋಲಾರ ಶಿವಪ್ಪ, ಇನ್ನು ಇತರ ಟೀಮ್. ಕೆಲವು ಸಂದೇಶಗಳು ವಜಾ ಮಾಡಿದ್ವಿ ಅಂತ ಬರ್ತಾಯಿದೆ. ಇವ್ರು ಯಾರು ವಜಾ ಮಾಡಲಿಕ್ಕೆ? ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯರು, ಪ್ರಧಾನ ಕಾರ್ಯದರ್ಶಿಗಳು, ಸಂಚಾಲಕರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು ಇದ್ದಾರೆ. ಇವತ್ತು ರಾಜ್ಯ ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರಾಗಿ ಉಳಿತಾರೆ. ಬಸವರಾಜಪ್ಪನವ್ರನ್ನ ರಾಜ್ಯ ರೈತ ಸಂಘದಿಂದ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸದಸ್ಯತ್ವ ಸ್ಥಾನದಿಂದ ವಜಾ ಮಾಡಿದ್ದೇವೆ ಅಂತ ಹೇಳಿ ರಾಜ್ಯ ರೈತ ಸಂಘ ಘೋಷಣೆ ಮಾಡಿದೆ. ನೀವು ಹೇಳಬಹುದು, ಪವರ್ ಟಿವಿಯರು ಇತರೆ ಮುಖಂಡರುಗಳು ಸೇರಿ ಏನು ರಾಜಕೀಯವಾಗಿ ಅಹ್ಮದ್ ವಿಪಕ್ಷದ ಜೊತೆ ಬೆಳೀತಾರಂತ ಹೇಳಿ ಪಿತೂರಿ ಮಾಡಿದ್ದಾರೆ. ಅವರು 300 ಕೋಟಿ, 35 ಕೋಟಿ ಏನು ಹಗರಣ ಏನು ಆರೋಪ ಮಾಡಿದ್ದಾರೆ, ಅದು ಸಾಬೀತಾಗಲಿ, ಆವಾಗ ನೋಡೋಣ. ಈಗ ಯಾರೋ ಅವ್ರನ್ನ ವಜಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸಾಬೀತಾಗಬೇಕು. ಇದು ಕೆಲವು ರಾಜಕೀಯ ಕಿಡಿಗೇಡಿಗಳಿಂದ ಮತ್ತು ಕೆಲವು ಟವಲ್ ಹಾಕಿದರು ಇವರಿಂದ ಆಗಿರುವಂಥದ್ದು. ನಮ್ಮ ರಾಜ್ಯ ರೈತ ಸಂಘ ಒಟ್ಟಿಗೆ ಹೋಗುತ್ತೆ, ಪ್ರತಿಯೊಬ್ಬರು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಜೊತೆಗೆ ಇರ್ತೀವಿ. ಅದರ ಬಗ್ಗೆ ನೀವು ಯಾರೂ ಆತಂಕ ಪಡುವಂಥದ್ದಿಲ್ಲ. ಸೊರಬದಿಂದ ಉಮೇಶ್ ಪಾಟೀಲ್, ರಾಜ್ಯ ಸಚಿವರು.